Hi friends, welcome back to Samtanu Creations. Friends, I am going to design there are types of beads. This is wheat beads, leaf beads, and small size metal beads. I use needle number 10.075 mm. Back side, I thread knit lock thread knit lock single crochet. This lock lock. ಇದು ಮೆಟಲ್ ಬೀಡ್ಸ್ ನ ಹಾಕ್ತಾ ಇದೀನಿ ಮತ್ತೆ ಲೀಫ್ ಬೀಡ್ಸ್ ನ ಹಾಕ್ತಾ ಇದೀನಿ ಮತ್ತೆ ಇದು ಮೆಟಲ್ ಬೀಡ್ಸ್ ನ ಮೂರು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಥ್ರೆಡ್ ಒಳಗಡೆ ಇಲ್ಲಿ ಇದಾದ ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ ಮೇಲೆ ಥ್ರೆಡ್ ಗೆ ಲಾಕ್ ಮಾಡ್ಕೊಂಡು ಬಟ್ಟೆಗೆ ಒಂದಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಾದ ಮೇಲೆ ಇವಾಗ ಮೂರು ಚೈನ್ ಹಾಕ್ತಾ ಇದೀನಿ ಮೂರು ಚೈನ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಈ ಥರ ಎಳ್ಕೊಂಡು ಈ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಥ್ರೆಡ್ ಒಳಗಡೆ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇನ್ನೊಂದು ಚೈನ್ ಹಾಕ್ತಾ ಇದ್ದೀನಿ ಇನ್ನೊಂದು ಒಟ್ಟಿಗೆ ಲಾಕ್ ಒಂದ್ಸಲ ಮಾಡಿ ಎರಡು ಚೈನ್ ಹಾಕ್ಕೋಬೇಕು ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ತಾ ಇದ್ದೀನಿ ವೀಟ್ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ವಿ ಶೇಪ್ ನೋಡಿ ಈ ಥರ ವಿ ಶೇಪ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಥರ ಬರುತ್ತೆ ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಇದು ರೌಂಡ್ ಬೀಡ್ಸು ಮತ್ತು ಲೀಫ್ ಬೀಡ್ಸು ಇನ್ನೊಂದು ಈ ಥರ ರೌಂಡ್ ಬೀಡ್ಸ್ನ ಮೆಟಲ್ ಬೀಡ್ಸ್ ಹಾಕಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ಈ ಥರ ಇನ್ಸರ್ಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬೀಡ್ಸಿಗೆ ಒಂದ್ಸಲ ಲಾಕ್ ಮಾಡಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಆದಮೇಲೆ ಒಂದು ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಎರಡು ಚೈನ್ ಹಾಕ್ತಾ ಇದ್ದೀನಿ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮತ್ತು ಲಾಕ್ ಮಾಡ್ಕೋಬೇಕು ಇಲ್ಲಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇಲ್ಲಿ ವಿ ಶೇಪ್ ಥರ ಮಾಡಿಕೊಂಡು ಬಟ್ಟೆಗೊಂದ್ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಈ ಥರ ಮೆಟಲ್ ಬೀಡ್ಸು ಸ್ಮಾಲ್ ಸೈಜು ಫಸ್ಟು ಬೀಡ್ಸ್ ಹಾಕ್ಕೋಬೇಕು ಇದಾದಮೇಲೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಥ್ರೆಡ್ಡಿಗೆ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ವೀಟ್ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಮತ್ತು ಎರಡು ಚೈನ್ ಹಾಕ್ಕೋಬೇಕು ಮತ್ತು ಇನ್ನೊಂದು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು
ಅದಕ್ಕೊಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ವಿ ಶೇಪ್ ಥರ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇವಾಗ 3 ಚೈನ್ ಹಾಕ್ತಾ ಇದ್ದೀನಿ, ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಸ್ಮಾಲ್ ಸೈಜ್ ಮೆಟಲ್ ಬೀಡ್ಸು ಮತ್ತು ಲೀಫ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಮತ್ತು ಮೆಟಲ್ ಬೀಡ್ಸ್. ಇನ್ಸರ್ಟ್ ಆದಮೇಲೆ ಈ ಥರ ಥ್ರೆಡ್ಡಿಗೆ ಒಂದ್ಸಲ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಎರಡು ಇಲ್ಲ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ, ಇದು ಬೇಸ್ ಲೈನು. ಇದಕ್ಕೆ ಈ ಪ್ಲೇಸಿಗೆ ಕುಚ್ಚು ಕಟ್ಕೋಬೇಕು. ತುಂಬ ಸಿಂಪಲ್ ಡಿಸೈನ್ ಇದು, ಬಿಗಿನರ್ಸಿಗೆ ಯೂಸ್ಫುಲ್ ಆಗಲಿ ಅಂತ ಆಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ನಾನು ನಿಮಗೆ. ಓಕೆ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ಥರ ಕಾಣ್ತಾ ಇದೆ. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಕುಚ್ಚನ್ನ ತುಂಬ ಶಾರ್ಟಾಗಿ ಕಟ್ಟಿದ್ದೀನಿ. ಇದು ತುಂಬ ಸಿಂಪಲ್ ಆಯಿತು ಅಂತ ಅನಿಸಿದ್ರೆ ಇಲ್ಲಿ ಬೇಕಾದರೆ ಒಂದೊಂದು ಬೀಡ್ಸ್ನ ಹಾಕ್ಕೋಬೋದು. ಈ 3 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಲ್ಲಿ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಸಿಂಪಲ್ ಡಿಸೈನ್ ಇದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಮತ್ತು ಈ ಥರ ಕುಚ್ಚನ್ನ ಕಟ್ಕೊಂಡ್ರೆ ಆಯಿತು, ವಿತಿನ್ 2-2.5 hours ಒಳಗಡೆ ಈ ಡಿಸೈನ್ನ ಮುಗಿಸ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಹೊಸೊಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.